सुंदर शिलिया बन्ना मुद्दु लक्ष्मी हुन्नी में नगुवा चलो मुद्दु लक्ष्मी। लक्ष्मी वेलकम निन्न सावन नीने हुडुकोंडु बंदिद्दी इवत्ते निन्न लास्ट डे नोडोके इनोसेंट आगि कांतिया निन्न गंडनिगे नीने मोस माडतिया इवत्तु निन्नन्न सायिस्ते बिडोदिल्ल इट्स ए श्योर शॉट। ಸ್ವಲ್ಪ ನೋಡ್ಕೊಂಡು ಓಡಾಡೋದನ್ನ ಕಲಿ ನಡಿ। ಅದೇ ಗೊತ್ತಾಗ್ತಿಲ್ಲ, ಹೋಚಲ ಬಂದಾಗ ಇಲ್ಲೇ ಸಿಕ್ಕಿದ್ರಲ್ವಾ? ಹೌದು, ಇಲ್ಲೇ ಅವರನ್ನ ಮಾತಾಡಿಸ್ಕೊಂಡು ಹೋಗಿದ್ದು। ನೋಡೋಣ। ಆಕಡೆ ನೋಡಣ್ಣ ಬಾ।
ಭಾಗ್ಯ ಅಪ್ಪಪ್ಪಪ್ಪಾ ಆ ನನ್ನ ಸೌತಿ ಮಗಳಿಗೆ ಎಂತ ಕಾಲ ಬಂತು ನೋಡಮ್ಮ ಏನ್ ವೈಭೋಗ ಏನ್ ಕತೆ ಅವಳು ಒಳ್ಳೆದಾಗ್ಲಿಂತ ಆ ಸೌಂದರ್ಯ ಮೇಡಮ್ ಸಂತಾನ ಲಕ್ಷ್ಮಿ ವ್ರತ ಬೇರೆ ಮಾಡ್ತಿದ್ದಾರೆ ಸುಮ್ಮನಿರೆ ನೀನು ಬರೀ ಬೊಗಳದೇ ಆಯ್ತು ನಮ್ಮ ಐಶ್ವರ್ಯಗಿಂತ ಕಾಲ ಯಾವಾಗ ಬರುತ್ತೆ ಅಂತ ಯೋಚನೆ ಮಾಡ್ತೀನಿ ಅದೇ ನನಗೂ ಹೊಟ್ಟೆ ಉರಿತಿರೋದು ನಮ್ಮ ಐಶ್ವರ್ಯಗೆ ಇಂತ ಒಂದು ಒಳ್ಳೆ ಚಾನ್ಸ್ ಸಿಗ್ಲಿಲ್ವಲ್ಲ ಅಂತ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂಗ ಆಗ್ತಿದೆಯಮ್ಮ ಬೇಡ ಬೇಡ ಅಂದ್ರು ಎಲ್ಲಾ ಒಳ್ಳೆದೂನು ಆ ಲಕ್ಷ್ಮಿಗೆ ಆಗ್ತಿದೆ ನನ್ನ ಮಗಳು ಯಾವುದ್ರಲ್ಲಮ್ಮ ಕಮ್ಮಿ ಇದಳೆ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಕಣೆ ಅದೃಷ್ಟ ಅನ್ನೋದು ಬಿಟ್ಟು ಅಮ್ಮ ನಿನ್ನ ಮಗಳು ನೋಡೋಕೆ ಅಂದವಾಗಿದ್ದಾಳೆ ಹೊರತು ಬುದ್ಧಿ ಅಂತೂ ಚೂರು ಇಲ್ಲ ಯಾಕಮ್ಮ ಹಾಗಂತೀಯ ಇನ್ನೇನೆ ತುಳ್ಳುಗೆ ಬೆಳ್ಳಿಗೆ ಓಡಾಡ್ಕೊಂಡು ಇದ್ಬಿಟ್ರೆ ಸಾಲದು ಸ್ವಲ್ಪ ಚಾಕಚಕ್ಯತೆ ಇರಬೇಕು ಕಣೆ ಅವಳಗೊಳ್ಳೇದಾಗ್ತಿದೆ ಅವಳಗೊಳ್ಳೇದಾಗ್ತಿದೆ ಅಂತ ಗುಣಗಾಡ್ಕೊಂತಿದ್ರೆ ಸಾಲದು ಏನಾದ್ರೂ ಪ್ಲಾನ್ ಪ್ಲಾನ್ ಮಾಡಬೇಕು ಆ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಕಣೆ ಸರಿ ಈಗ ಏನ್ ಮಾಡು ಅಂತೀಯ ಬುದ್ಧಿ ಉಪಯೋಗಿಸ್ಬೇಕು ಕಣೆ ಯಾವ ಕಾಯಿ ನಡೆಸಿದ್ರೆ ಏನಾಗುತ್ತೆ ಯಾವ ಕಾಯಿ ಸರಿಸಿದ್ರೆ ಏನಾಗಬಹುದು ಅಂತ ತಿಳ್ಕೊಂಡು ನಡ್ಕೋಬೇಕು ಅವಳು ಅತ್ತೆನ ಹೇಗೆ ಬುಟ್ಟಿಗೆ ಹಾಕೋಬೇಕು ಅವ್ರ ಮನಸ್ಸನ್ನು ಹೇಗೆ ಗೆಲ್ಲಬೇಕು ಅಂತ ನೋಡಬೇಕು ಅದಕ್ಕಿಂತ ಮೊದಲು ಆ ಲಕ್ಷ್ಮಿ ಬಗ್ಗೆ ಸೌಂದರ್ಯನಿಗೆ ಒಳ್ಳೆ ಅಭಿಪ್ರಾಯ ಬರಲೇಬಾರ್ದು ಹಾಗೆ ನೋಡ್ಕೋಬೇಕು ಕಣೆ ಹಾಗಂತೀಯ ಹೌದು ಕಣೆ ತಂತ್ರ ಮಾಡದಿದ್ರೆ ಏನು ಆಗಲ್ಲ ಕಣೆ ನೀನು ಇವತ್ತು ನೋಡ್ತಿದೀಯಲ್ಲ ಸುಮ್ಮನೆ ಹಾಗೆ ಬಾಯಿ ಬಿಟ್ಕೊಂಡು ನೋಡ್ಬೇಕಾಗುತ್ತೆ ಅಷ್ಟೇ ಯಾರು ತಲೆ ಕೆಡಿಸಿದ್ರೆ ಏನಾಗುತ್ತೆ ಅನ್ನೋ ಜಾಣತನ ಇರಬೇಕು ಕಣೆ ನೀನು ನನ್ನ ಹೋಟೆಲ್ ಹುಟ್ಟಿದೀಯ ನನ್ನಷ್ಟು ತಲೆ ಇಲ್ಲ ಬುದ್ಧಿ ಇಲ್ಲ ನಿನಗೆ ದಂಡಪಿಂಡ ನೀನು ಅಮ್ಮ ತಿನ್ನೋದೊಂದೇ ಗೊತ್ತು ನಿನಗೆ ಬೇರೆ ಏನೂ ಗೊತ್ತಿಲ್ಲ ಅಮ್ಮ ತೆಪ್ಪು ನಿಂತ್ಕಳೆ ಎಲ್ಲರೂ ಇದ್ದಾಳೆ ನನ್ನ ಮೊಮ್ಮಗಳು ಐಶು ಮಾತ್ರ ಇಲ್ಲ ಅವಳು ಎಲ್ಲಿದ್ದಾಳೆ ಅಂತ ನೋಡಿಕೊಂಡು ಅವಳನ್ನು ಕರ್ಕೊಂಡು ಬಂದ್ಬಿಡ್ತೀನಿ ಹಾಂ ಗಾಡಿ ಒಳಗೇನೋ ಕೆಟ್ಟು ವಾಸನೆ ಬರ್ತಾ ಇಲ್ವಾ ಹೌದು ಅತ್ತೆ ತುಂಬಾ ಘಾಟ್ ವಾಸನೆ ಮೊದಲು ಗಾಡಿನ ಸರ್ವಿಸ್ ಬಿಡೋದಕ್ಕೆ ಹೇಳ್ಬೇಕು
ಅವಳು ಸೂಜಿಗೆ ಹೊರಗೆ ಇಲ್ವಾ? ಇಷ್ಟೊತ್ತಿಗೆ ಅವಳು ಕುತ್ತಿಗೆಗೆ ಸೂಜಿ ಚುಚ್ಚಿ ಅವಳು ಸತ್ತು ಹೋಗ್ಬೇಕಾಗಿತ್ತು. ಏನಾಗ್ತಾ ಇದೆ? ಆರಾಮಾಗಿ ಕೂತಿದ್ದಾಳಲ್ಲ. ಲಕ್ಷ್ಮಿ ಪಕ್ಕದಲ್ಲಿ ಕೂತ್ಕೊಂಡು ವ್ರತ ಮಾಡೋದನ್ನ ಹೇಗಾದ್ರೂ ಮಾಡಿ ನಿಲ್ಲಿಸಲೇಬೇಕು. ನನ್ನ ಎದುರುಗಡೆನೆ ಇವಳು ವ್ರತ ಮಾಡಕ್ಕೆ ಹೊರಟಿದ್ದಾಳೆ. ನನಗೆ ಸಿಗ್ತೇ ಇರೋ ಸುಖ ಸಂತೋಷ ಎಲ್ಲ ಇವಳಿಗೆ ಸಿಗ್ತಿದೆ. ಇದನ್ನ ಹೇಗಾದ್ರೂ ಮಾಡಿ ನಿಲ್ಲಿಸಲೇಬೇಕು. ಐಶು ಅಜ್ಜಿ, ಯಾಕೆ ಐಶು ಮನೆ ತುಂಬಾ ಜನ ಗಲಗಲ ಅಂತ ಓಡಾಡ್ತಿದ್ದಾರೆ, ನೀನ್ ಮಾತ್ರ ಇಲ್ಲಿದೀಯಾ? ಯಾಕೆ ಆಗ್ತಿಲ್ಲ ಅಜ್ಜಿ, ನನ್ನಿಂದ ಅಂತ ತಡ್ಕೊಳಕ್ ಆಗ್ತಿಲ್ಲ. ಏನಾಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತಿದೆ. ಆ ಲಕ್ಷ್ಮಿ ಅದ್ ಏನ್ ಪುಣ್ಯ ಮಾಡಿದ್ಲೋ ಏನೋ ಗೊತ್ತಿಲ್ಲ, ನನಗ್ ಸಿಗ್ಬೇಕಾಗಿರೋ ಸುಖ ಸಂತೋಷ ಅವಳಿಗೆ ಸಿಗ್ತಿದೆ. ಅನ್ಕೊಂಡಾಗೆ ಆಗಿದ್ರೆ ಇವತ್ತು ಈ ಸಂತಾನ ಲಕ್ಷ್ಮಿ ವ್ರತದಲ್ಲಿ ನಾನ್ ನನ್ನ ಗಂಡನ ಜೊತೆ ಕೂತ್ಕೋಬೇಕಾಗಿತ್ತು. ಆದ್ರೆ ಏನ್ ಮಾಡ್ಲಿ, ಎಲ್ಲ ನನ್ನ ಕರ್ಮ, ಎಲ್ಲ ಕೈ ತಪ್ಪೋಯ್ತು. ನನ್ನ ಅತ್ತೆ ಜೊತೆ ನಾನು ಕ್ಲೋಸ್ ಆಗಿರ್ಬೇಕು, ನನ್ನ ಮಗುನ ಎತ್ಕೊಂಡು ಅವ್ರು ಮುದ್ದಾಡ್ಬೇಕು, ಅದನ್ನೇ ಈ ವಂಶದ ಕುಡಿ ಅಂತ ಅನ್ಕೋಬೇಕು ಅಂತ ಏನೇನೋ ಆಸೆ ಪಟ್ಟಿದ್ದೆ ಅಜ್ಜಿ, ಅದ್ ಯಾವ್ದು ಆಗ್ತಿಲ್ಲ. ನನ್ ತಲೆ ಕೆಟ್ಟೋಗ್ತಿದೆ ಅಜ್ಜಿ. ಅವಳು ಅವಳ ಗಂಡನ ಜೊತೆ ವ್ರತ ಮಾಡೋದನ್ನ ನಾನ್ ನೋಡ್ಬೇಕಾ? ನನಗ್ ಸಿಟ್ ಬರಲ್ವಾ? ನನಗೂ ಹಾಗೆ ಅನ್ಸುತ್ತೆ. ನನ್ನ ಮೊಮ್ಮಗಳಿಗೆ ಸಿಗದೆ ಇರೋ ಭಾಗ್ಯ ಇನ್ಯಾವಳಿಗೋ ಸಿಗುತ್ತಲ್ಲ ಅಂತ ನನ್ಗೆ ಹೊಟ್ಟೆ ಉರಿತಾ ಇದೆ. ಈ ಅದ್ದೂರಿ ಅಲಂಕಾರ ಎಲ್ಲ ನೋಡಿದ್ರೆ ನನ್ನ ಕಣ್ಣೆಯಲ್ಲಿ ಹಿಂಗೋಗುತ್ತಾ ಅನ್ಸುತ್ತೆ. ಅಂಥದ್ರಲ್ಲಿ ನಿನಗ್ ಕೋಪ ಬರದೇ ಇರುತ್ತೇನೆ ಅಜ್ಜಿ? ಎಲ್ಲ ನಮ್ ಕೈ ಮೀರಿ ಹೋಗ್ತಿದೆ ಅಜ್ಜಿ. ನಾನಂತೂ ಹೊಟ್ಟೆ ಕಿಚ್ಚಪಟ್ಟು ಒತ್ತಾಡ್ತಾ ಇದ್ದೀನಿ. ನಮ್ಮತ್ತೆ ನಾನ್ ಪ್ರೆಗ್ನೆಂಟ್ ಅಂದಾಗ ನನ್ನ ಎಲ್ಲಾ ದೇವಸ್ಥಾನ ಎಲ್ಲ ಕಡೆ ಸುತ್ತಾಡ್ಸಿದ್ರು. ಈಗ ಆ ಚಾನ್ಸ್ ಅವಳಗ್ ಸಿಗ್ತಿದೆ ಅಜ್ಜಿ. ಅವರಿಬ್ರು ಸಿಕ್ಕಾಪಟ್ಟೆ ಕ್ಲೋಸ್ ಆಗ್ತಿದ್ದಾರೆ, ನನ್ನಂತೂ ಮೂಲ ಗುಂಪು ಮಾಡಿದ್ದಾರೆ, ಅದ್ ನಿನಗೆ ಗೊತ್ತಾ? ಹೌದಾ? ನನ್ನ ಎದುರುಗಡೆ ಅವಳನ್ನ ಲಕ್ಷ್ಮಿ ಲಕ್ಷ್ಮಿ ಅಂತ ಪ್ರೀತಿಯಿಂದ ಕೂಗಿ ಕರೆದ್ರು. ಇವಳು ಸಂತೋಷಕ್ಕೆ ಕಣ್ಣಲ್ಲಿ ಗಂಗಾ ಕಾವೇರಿನೇ ಹರಿಸ್ಬಿಟ್ಲು, ಆ ಕಣ್ಣೀರಲ್ಲಿ ಅತ್ತೆ ಕಾಲನೇ ತೊಳೆದ್ಬಿಟ್ಲು. ಇದೆಲ್ಲ ಡ್ರಾಮಾ ಕಣೆ ಐಶು. ನಿಮ್ಮ ಅತ್ತೆ ಅವಳನ್ನ ಪ್ರೀತಿ ಮಾಡ್ತಿರೋದು ನಿಜವಾಗ್ಲು ಅಲ್ಲ, ಅವಳು ಹೊಟ್ಟೆಯಲ್ಲಿರೋ ಮಗು ಮೇಲಿನ ಮಮತೆ ಕಣೆ, ಎಲ್ಲ ವಾರಸ್ದಾರನಿಗೋಸ್ಕರ. ಅಜ್ಜಿ, ಇನ್ನ ಅವಳೊಬ್ಬ ವಾರಸ್ದಾರನ ಹೆತ್ಕೊಟ್ರೆ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾರೆ, ಅದನ್ನ ನೋಡ್ಕೊಂಡು ನಾನೇ ಸಹಿಸ್ಲಿ? ಈ ಮನೆ ಮಹಾರಾಣಿಯಾಗಿ ಮೆರಿಬೇಕಾಗಿರೋದು ನಾನು, ಈಗ ಆ ಕೆಲ್ಸಕ್ ಬಾರ್ದಿರೋ ಲಕ್ಷ್ಮಿ ಈ ಮನೆ ಮಹಾರಾಣಿಯಾಗಿ ಮೆರಿತಾ ಇದ್ದಾಳೆ, ನಾನು ಕೆಲ್ಸಕ್ ಬಾರ್ದೇ ಇರೋ ತರ ಇದ್ದೀನಿ. ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ ಅಜ್ಜಿ? ಅಜ್ಜಿ, ಈಗ ಅವರಿಬ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ನಿಮಗ್ ಗೊತ್ತಾ? ಎಲ್ಲಿ ಹೋಗಿದ್ದಾರೆ? ವ್ರತ ಮಾಡೋಕಿನ್ನ ಮುಂಚೆ ದೇವಸ್ಥಾನಕ್ ಹೋಗ್ಬೇಕು ಅಂತ ಅವರಿಬ್ರು ಒಟ್ಟಿಗೆ ಒಂದೇ ಕಾರ್ನಲ್ಲಿ ಹೋಗಿದ್ದಾರೆ. ಹೌದಾ? ಒಳ್ಳಿ ತನಕ ಮುಂದುವರೆದ್ಬಿಟ್ಟಿದೇನೆ. ಹೌದು,
ಎಲ್ಲ ಅರೇಂಜ್ಮೆಂಟ್ಸ್ ನಮ್ಮ ಅತ್ತೆರೆ ಮಾಡ್ತಿರೋದು, ಎಲ್ಲರನ್ನು ಅವರೇ ಇನ್ವೈಟ್ ಮಾಡ್ತಿರೋದು. ಇದೆಲ್ಲ ಹೀಗೆ ಮುಂದುವರೆದ್ರೆ ಈ ಮನೆಯಲ್ಲಿ ನನಗೆ ಯಾವ ಬೆಲೆನೂ ಇರಲ್ಲ. ದಡ್ಡಿ, ಕೆಟ್ಟದ್ದನ್ನ ಒಳ್ಳೇದು ಅಂತ ನಂಬಿಸೋದು ಕಷ್ಟ ಕಣೆ. ಆದ್ರೆ ಒಳ್ಳೇದನ್ನ ಕೆಟ್ಟದ್ದು ಅಂತ ನಂಬಿಸೋದು ಸುಲಭ. ನಿಮ್ಮ ಅತ್ತೆನ ನೀನು ನಂಬಿಸೋಕೆ ಹೋಗಬೇಡ. ನಿಮ್ಮ ಭಾವ ಧ್ರುವಂತಿದ್ದಾನಲ್ಲ, ಅವನ್ ತುಂಬಾ ವೀಕು. ಅವನನ್ನ ಹಾಕ್ಬೇಕಾಗಿ ಒಲಿಸ್ಕೋಬಹುದು. ಹ್ಮ್, ನೀನು ಅವನ ಭುಜದ ಮೇಲೆ ಗಣ್ಣಿಟ್ಟು ಲಕ್ಷ್ಮಿ ಗುಂಡಾರ್ಸು, ಆಮೇಲೆ ನೋಡು ಲಕ್ಷ್ಮಿ ಕತೆ. ಅದೇನು ಅಂತಾನು ಗೊತ್ತಾಗ್ತಿಲ್ಲ. ಮೊದಲು ಡ್ರೈವರ್ ಹೇಳಿ ವಾಷಿಂಗ್ ಕಳ್ಸೋಣ, ನಡಿ. ಇವತ್ ಮನೇಲಿ ವ್ರತ ಇದೆ ಕಣೋ, ಅರ್ಥ ಮಾಡ್ಕೊಳ್ಳೋ ಬರೋದಕ್ಕೆ ಆಗಲ್ಲ. ಪ್ಲೀಸ್ ನಾಳೆ ಹೋಗೋಣ ಆಯ್ತಾ? ಆದಿ, ಕಾರ್ ಒಳಗೆ ತುಂಬಾ ಘಾಟ ವಾಸನೆ ಬರ್ತಾ ಇದೆ. ಈಗಲೇ ಡ್ರೈವರ್ ಹೇಳಿ ಸರ್ವಿಸಿಂಗ್ ಕಳಿಸು. ಸರಿ ಮಾ. ಬಾ ಲಕ್ಷ್ಮಿ. ಹಲೋ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾಳೆ ಬರ್ತೀನಿ. ಪಡ್ಕೊಂಡಿದ್ದೀನಿ ಡಾಕ್ಟ್ರೆ. ನಾನು ಇವತ್ತು ಮೊದಲನೇ ಸಲ ನನ್ನ ಅತ್ತೆ ನನ್ನ ಮನಸ್ಫೂರ್ತಿಯಾಗಿ ಲಕ್ಷ್ಮಿ ಅಂತ ಕರೆದ್ರು. ಎಷ್ಟು ಸಂತೋಷ ಆಯ್ತು ಗೊತ್ತಾ? ಇವತ್ತು ಅತ್ತೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡೆ. ನಾನಂತೂ ಆ ಕ್ಷಣ, ದಿನ, ವಾರ, ತಿಂಗಳನ್ನ ನನ್ನ ಜೀವನದಲ್ಲಿ ಮರೆಯಲ್ಲ. ನನ್ನ ಮನಸ್ಸಲ್ಲಿ ಅಚ್ಚುಳಿಯತ್ತೆ, ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಹುಟ್ಟಿದ ಮನೆಯಲ್ಲಿ ತಾಯಿ ಪ್ರೀತಿ ಸಿಗ್ಲಿಲ್ಲ. ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಅತ್ತೆ ಮನಸ್ಸನ್ನ ಗೆಲ್ಲೋಕ್ ಸಾಧ್ಯನೇ ಇಲ್ವೇನೋ ಅನ್ಕೊಂಡಿದ್ದೆ. ಆ ಕೊರಗ್ ನನ್ನ ಕಾಡ್ತಾನೆ ಇತ್ತು. ಅವ್ರ ಪ್ರೀತಿ ಸಿಗ್ಬೇಕು, ಅವ್ರ ವಿಶ್ವಾಸ ಗಳಿಸ್ಬೇಕು ಅಂತ ಪ್ರತಿ ದಿನ ಹಂಬಲಿಸ್ತಾ ಇದ್ದೆ. ಆದ್ರೆ ಇವತ್ ಸಾರ್ಥಕ ಆಯ್ತು. ಎಲ್ಲ ನನ್ನ ಹೊಟ್ಟೆಲಿರೋ ನಮ್ಮ ಮಗುವಿಂದಾನೆ ಸಾಧ್ಯ ಆಗ್ತಿರೋದು ಡಾಕ್ಟ್ರೆ. ನಮ್ಮ ಪಾಪು ಇನ್ನ ಪ್ರಪಂಚ ಕಾಲೇ ಇಟ್ಟಿಲ್ಲ, ಆದ್ರೆ ಅಷ್ಟು ಬೇಗ ನನ್ನ ಪ್ರಪಂಚನೇ ಬದಲಾಯಿಸ್ಬಿಡ್ತು. ನಂಗೆ ತಾಯಿ ಇಲ್ಲ ಅನ್ನೋ ನೋವೇ ಇಲ್ಲ. ನಾನು ತಾಯಿ ಆಗ್ತಿರೋ ಸಮಯದಲ್ಲಿ ನನಗೆ ತಾಯಿ ಸಿಕ್ಬಿಟ್ರು. ಡಾಕ್ಟ್ರೆ, ನಾನು ಅತ್ತೆ ಯಾವಾಗ್ಲೂ ಹೀಗೆ ಖುಷಿ ಖುಷಿಯಾಗಿರ್ಲಿ ಅಂತ ಆಶೀರ್ವಾದ ಮಾಡಿ.
ನಾನೇ ಅವರನ್ನ ಅಪಹರಣ ಮಾಡ್ಕೊಂಡಿದ್ದೀನೇನೋ, ನಾನೇ ಅವರಿಗೆ ನೋವು ಕೊಡ್ತಾ ಇದ್ದೀನೇನೋ ಅಂತ ಅನಿಸ್ತಿತ್ತು. ಆದ್ರೆ ಈ ಅಸಹ್ಯನ ನೋಡಿದ್ಮೇಲೆ ಅವರಿನ್ನೀ ಮನೇಲಿ ಇರಬಾರ್ದು, ಚೆಲ್ಲಬಾರ್ದು.